ಯಾವ ರೀತಿಯಾಗಿ ಗೈಡ್ ಮಾಡ್ತಾರೆ, ಯಾಕಂದ್ರೆ ಒಂದು ಆದ್ರೆ ದೈವಾರಾಧನೆಯಲ್ಲಿ ಏನೋ ತಪ್ಪಾಗಬಾರ್ದು, ಸ್ವಲ್ಪ ತಪ್ಪಾದ್ರೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಯಾವ ರೀತಿ ಮಾಡ್ತೀವಿ? ಆ ಸಮಸ್ಯೆ ಆಗಬಾರ್ದಂತಾನೆ ಮುಖೇಶ್ ಅಣ್ಣ ನಮ್ಮ ಜೊತೆಗಿದ್ದರು. ಕೆಲವೊಂದು ಸಲಕ್ಕೆ ಅದು ನಿಮಗೆ ಶಬ್ದ ಆಗ್ಬೋದು, ಬೆಳಕಾಗ್ಬೋದು, ಬಣ್ಣ ಆಗ್ಬೋದು, ಆ ಒಟ್ಟಾರೆ ವಾತಾವರಣ ಆಗ್ಬೋದು. ಸೊ ನೇಚರಿಂದ ಅದೊಂದು ಎನರ್ಜಿ, ಯಾರಿಗೆ ಬೇಕಾದರೂ ಅದು ಫೀಲ್ ಮಾಡಿಸುತ್ತೆ. ಅಂಥ ಸಂದರ್ಭಗಳು, ಅಂಥ ಅನುಭವಗಳು ಆದಂಥದ್ದಿದೆ, ಆದರೆ ಅದನ್ನು ಬಾಯಿ ಮಾತಲ್ಲಿ ತರಬಾರದು ಅಂತಿದೆ ನನಗೆ, ಯಾಕಂದರೆ ತುಂಬ ಶ್ರೇಷ್ಠ ಅದು, ನನ್ನ ಅನುಭವಕ್ಕೆ ಇರಲಿ ಅಂತ. ಅಂಥ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ಆ ಒಂದು ದೈವದ ಪ್ರೊಟೆಕ್ಷನ್ನೇ ಇತ್ತು ನನಗೆ, ಕಂಪ್ಲೀಟಾಗಿ ಅನ್ನೋ ಒಂದು ಫೀಲ್ ಬಂದಿತ್ತು. ಮುಖೇಶ್ ಅಣ್ಣ ಅದನ್ನು ನಡೆಸ್ಕೊಂಡು ಹೋದರು. ಸೊ ಅದು ಅನುಭವಕ್ಕೆ ಎಂಟ್ರಿ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನೀವು ಕೂಗಿದ ರೀತಿ ಅದನ್ನೀಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಖಂಡಿತವಾಗ್ಲೂ ನಾನು ಅದಕ್ಕೆ ತುಂಬ ಥ್ಯಾಂಕ್ ಯು ಸರ್ ಆ ವಿಷಯ ಹೇಳಿದ್ದು ನಾನು, ಯಾಕಂದರೆ ಇದು ನಾನು ಮೆನ್ಷನ್ ಮಾಡಬೇಕಂತ ಇದ್ದೆ. ನಾನು 2 ದಿವಸದಿಂದ ಬೇರೆ ಲೈವ್ ಹೋದಾಗ ಬೇರೆ ಕಡೆಗೆ ನನ್ನ ಹತ್ರ ಬಂದು ಮೀಡಿಯಾದವರು ಕೇಳಿದಾಗ ಕೂಡ ಸೂಚಿಸಿದ್ದೀನಿ, ಇದು ಒಂದು ಒಂದು ಭಾಗದ ಆಚರಣೆ. ಸೊ ನಮ್ಮ ನಂಬಿಕೆ ತುಂಬ ದೈವಿಕವಾಗಿ ನೋಡ್ತೀವಿ. ಸಿನಿಮಾ ನೋಡಿದಾಗ ಒಂದು ಡೈಲಾಗ್ ಥರ ಅಥವಾ ಅಲ್ಲಿ ಕೂಗಿರುವಂಥದ್ದಾಗ್ಬೋದು ಆ ಆಕರ್ಷಣೆ ಆದಂಥ ಸಂದರ್ಭದಲ್ಲಿ. ಅದನ್ನು ಸಿನಿಮಾ ನೋಡ್ಕೊಂಡು ಬಂದಮೇಲೆ ಕೆಲವರಿಗೆ ಇದರ ಡೆಪ್ತ್ ಏನು, ಆಳ ಎಷ್ಟು, ಇದರ ಸೀರಿಯಸ್ನೆಸ್ ಏನು ಅನ್ನೋದು ಕೆಲವು ಸಲ ಕೆಲವರು ಗೊತ್ತಾಗದೆ ಹೋಗುತ್ತೆ. ಕೆಲವರು ಎಕ್ಸೈಟ್ಮೆಂಟಲ್ಲಿ ಖುಷಿಯಲ್ಲೂ ಮಾಡ್ಬೋದು, ಪ್ರೀತಿಯಿಂದನೂ ಮಾಡ್ಬೋದು. ಸೊ ನಾನು 2-3 ಸಲ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಯಾರೂ ಕೂಡ ಆ ಒಂದು ಭಾವನೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಮುಖಾಂತರ ಮೀಡಿಯಾದಲ್ಲಿ. ಯಾಕಂತಂದರೆ ನಾವು ಮಾಡಬೇಕಾದ್ರೆ ಏನು ಅನುಭವಿಸಿದ್ದೀವಿ, ಏನು ನೋಡಿದ್ದೀವಿ, ನಮಗೆಷ್ಟು ಒಂದು ಬ್ಲೆಸ್ಸಿಂಗ್ಸ್ ಇತ್ತು, ಇವತ್ತು ಈ ಸಿನಿಮಾ ಏನಾಗ್ತಿದೆ. ಸಾಧ್ಯ ಆದರೆ ನೀವು ಆ ದೈವಕ್ಕೆ ನಡ್ಕೊಳ್ಳಿ, ಪ್ರೇ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ಇನ್ನೇನೇನೋ ಒಂದಷ್ಟು ಕೂಗೋದು ಈ ಥರದ್ದನ್ನೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಹಾಕುವಂಥದ್ದು ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇದನ್ನು ಸುಮಾರು ಸಲ ಹೇಳಿದ್ದೀನಿ ಕೂಡ, ಇದರ ಬಗ್ಗೆ ಗೊತ್ತಿರೋರು ದಯವಿಟ್ಟು ಆ ಥರ ಮಾಡೋರಿಗೆ ನೀವುಗಳು ಹೇಳಿ ಹಾಗೆ ಮಾಡಬಾರ್ದು ಅಂತ ಅಂದ್ಕೊಂಡು. ಇದು ಒಂದು ನಂಬಿಕೆಯ ವಿಚಾರ, ಭಾವನೆಯ ವಿಚಾರ.